ನಾನು ಆರ್ಮಿಲಿ ಇಂಥ ಸಂದರ್ಭದಲ್ಲಿ ನಾನು ಬದುಕಿದ್ದೇ ಹೆಚ್ಚು ಅಂಥ ಘಟನೆಗಳು ನಡೆದಿತ್ತ ನಿಮ್ಮ ಲೈಫಲ್ಲಿ ಏನಾದರೂ? ಖಂಡಿತ. ನಾನು ಒಂದು ಸರಿ ಕರ್ದುಂಗ್ಲಾ ಟಾಪ್ ಅಂತ ವರ್ಲ್ಡ್ಸ್ ಹೈಯೆಸ್ಟ್ ಮೋಟರಬಲ್ ರೋಡ್ 91 ಅಲ್ಲಿ ನಾನು ಸ್ನೋ ಕ್ಲಿಯರೆನ್ಸ್ ಮಾಡ್ತಾ ಇದ್ದೆ. ನಮಗಾಗಲೇ ಹೇಳಿದಾಗೆ ಅಲ್ಲಿ -45-50 ಟೆಂಪ್ರೇಚರು. ಅಲ್ಲಿ ಆಹಾರ ಸಾಮಗ್ರಿಗಳನ್ನು ಲೇದಿಂದ ನಾವು ಆ ಕಡೆ ಪೋಸ್ಟ್ಗಳಂತ ನಾವು ಹೇಳ್ತೀವಿ ಅಲ್ಲಿಗೆಲ್ಲ ಕಳಿಸ್ಬೇಕಾದ್ರೆ ಅದೇ ಒಂದು ರೋಡ್ ಇತ್ತು ಆಗಿತ್ತು ಆ ಒಂದು ಕಾಲದಲ್ಲಿ. ಆ ಟೈಮಲ್ಲಿ ಹಿಮಾಚ್ಛಾದಿತವಾಗಿರುತ್ತೆ. ಆ ರೋಡನ್ನು ಕಂಪ್ಲೀಟ್ ಯಾವಾಗಲೂ ನಾವು ಓಪನ್ ಮಾಡಿರೋದು ನಮ್ಮ ಡ್ಯೂಟಿ ಆಗಿತ್ತು. ನಾನು ಆ ಟೈಮಲ್ಲಿ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕರ್ದುಂಗ್ಲಾ ಟಾಪ್ ಅಂದರೆ 18,380 ಅಡಿಯಲ್ಲಿ ಆ ಸಮಯದಲ್ಲಿ ದೇಶದ ಪ್ರಪಂಚದ ಅತ್ಯುನ್ನತವಾದಂತಹ ಒಂದು ರೋಡ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. -25 ಟೆಂಪ್ರೇಚರು. ಒಂದು ಸರಿ ಕರ್ದುಂಗ್ಲಾ ಬ್ರಿಡ್ಜ್ ಅಂತ ಇದೆ, ಅಲ್ಲಿ ನಾನು ಸ್ನೋ ಕ್ಲಿಯರೆನ್ಸ್ ಮಾಡೋದಕ್ಕೆ ಡೋಸರಿಂದೆಲ್ಲ ನಾವು ಸ್ನೋವನ್ನು ಕೆಳಗಡೆ ಹಾಕಬೇಕು. ಹಾಗೆ ಹೋಗ್ತಾ ಇದ್ದಾಗ ಅದೇನೋ ನಾನು ಹೆಜ್ಜೆ ನಾನು ಮುಂದೆ ಹೋಗಿದ್ದೆ, ಆ ಬ್ರಿಡ್ಜ್ ಮೇಲೆ ಆವಾಗ ಹಿಮಪಾತ ಆಗೋಯಿತು. ಹಿಮಪಾತ ಆದಾಗ ನನ್ನ ಹಿಂದೆ ನಡೀತಿದ್ದಂಥ ಒಬ್ಬ ಜವಾನ ಅವನು ಅದನ್ನು ನೋಡಿಬಿಟ್ಟು ಹೆದರ್ಕೊಂಡು ಕೆಳಗಡೆ ಜಂಪ್ ಮಾಡಿಬಿಟ್ಟೆ. ಜಂಪ್ ಮಾಡಿದಾಗ ನಾನು ಹಿಂದೆ ತಿರುಗಿ ನೋಡ್ತೀನಿ, ಅವ್ನು ಕಾಣಲ್ಲ, ಹಿಮ ಬಿದ್ದಿದೆ. ನಾವು ಹೋಗಿ ಕೆಳಗಡೆ ಹೋಗಿ ನೋಡಿದಾಗ ಕನಿಷ್ಠ ಒಂದು 200-300 ಫೀಟ್ ಕೆಳಗಡೆ ಹೋದಾಗ ಅವನು ಅಲ್ಲಿಂದ ಜಂಪ್ ಮಾಡಿದಾಗ ಏನಾಗಿದೆ, ಬ್ರಿಡ್ಜಿಂದ ಜಂಪ್ ಮಾಡಿದಾಗ ಹೀಗೆ ತಲೆ ಮುರಿದ್ಬಿಟ್ಟಿದೆ, ಗೋಣು ಮುರಿದ್ಬಿಟ್ಟು ಶವ ಆಗಿಬಿಟ್ಟಿತ್ತು. 5 ನಿಮಿಷ ಆ ಒಂದು ಶವವನ್ನು ತೆಗೆದುಕೊಂಡು ಬಂದು ನಾನು ಪೋಸ್ಟ್ಮಾರ್ಟಮ್ ಮಾಡಿಸಿ ಅದಕ್ಕೆ ಬೆಂಕಿ ಇಟ್ಟದ್ದೇನಿದೆ, ಆಗ ನೆನೆಸಿದ್ದು 2-3 ಹೆಜ್ಜೆ ಹಿಂದ್ಗಡೆ ನನ್ನ ಸಾವಿತ್ತು, ನಾನು ಬದುಕಿದೆ. ಆದರೆ ಬದುಕದೆ ಅಂದಾಗ ನಾನು ಇದ್ದಿದ್ದು ನನ್ನ ಭಗವಂತ ಉಳಿಸಿದಾನೆಂದರೆ ಇನ್ನೇನು ಒಂದು ಒಳ್ಳೆಯ ಕಾರ್ಯಕ್ಕೆ ಅಂತ. ಆ ಒಂದು ಪ್ರಶ್ನೆಗೆ ಉತ್ತರ ಇನ್ನೂ ಹುಡುಕ್ತಾ ಇದ್ದೀನಿ. ಆದಷ್ಟು ಒಳ್ಳೆಯದೇ ಮಾಡು, ಒಳ್ಳೆಯದೇ ಯೋಚನೆ ಮಾಡು ಅಂತ. ಒಳ್ಳೆಯ ಕರ್ಮಗಳಿರ್ಬೋದು, ನಾವು ಉಳಿದಿದ್ದು ಆ ಒಂದು ದುರಂತ, ಆ ಒಂದು ದುರದೃಷ್ಟ ಅವನಿಗೆ ಕಾದಿತ್ತು. ಹೀಗೆ ಜೀವನದಲ್ಲಿ ಇದು ಅಂತಲ್ಲ, ನಾವು ಜಮ್ಮು ಕಾಶ್ಮೀರದಲ್ಲಿ ಆತಂಕವಾದಿಗಳ ಜೊತೆ ಯುದ್ಧ ಮಾಡೋ ಟೈಮಲ್ಲಿ ನಾವು ರಾತ್ರಿ ಎಲ್ಲ 20-30 ಕಿಲೋಮೀಟ್ರ್ ನಡ್ಕೊಂಡು ಅರಣ್ಯಗಳಲ್ಲಿ ಅವ್ರನ್ನ ಹುಡುಕೋದಕ್ಕೆಲ್ಲ ಹೋಗ್ತಾ ಇದ್ದಾಗ ಬಹಳಷ್ಟು ಈ ರೀತಿ ಅನುಭವಗಳಿದೆ. ಅಂದರೆ ನ್ಯಾರೋ ಎಸ್ಕೇಪ್ ಅಂತ ಹೇಳ್ತಿರಲ್ಲ, ದಿನನಿತ್ಯ ಹೇಳ್ತಿರಲ್ಲ, ದಿನನಿತ್ಯ ಒಂದೊಂದು ಸಾವುಗಳಿರ್ಬೋದು. ಒಂದು ಹೇಳಿದ್ನಲ್ಲ, ಒಂದು ನೈಸರ್ಗಿಕವಾಗಿರ್ಬೋದು, ಶತ್ರುಗಳಿಂದ ಇರ್ಬೋದು. ಆದರೆ ನನ್ನ ಇದಕ್ಕೇನೆಂದರೆ ನಾನು ಕಾರ್ಗಿಲ್ ಯುದ್ಧ ಆದಾಗ ನಾನು ರಾಜಸ್ಥಾನ್ ಬಾರ್ಡ್ರಲ್ಲಿದ್ದೆ. ಪ್ರತಿಯೊಬ್ಬ ಆರ್ಮಿಯವ್ರಿಗೂ ಅನಿಸುತ್ತೆ ನಾನೇ ಆದರೂ ಒಂದು ಯುದ್ಧದಲ್ಲಿ ಭಾಗಿಯಾಗಬೇಕು ಅಂತ ಅನಿಸುತ್ತೆ. 1971 ಆದಮೇಲೆ ಈ ಒಂದು ಕಾರ್ಗಿಲ್ ಏನಾಯಿತು, ನನ್ನ ದುರದೃಷ್ಟ ಇರ್ಬೋದು, ನಾನು ಅಲ್ಲಿ ಇರಲಿಲ್ಲ. ಆದರೆ ಆ ಕಡೆ ಬಾರ್ಡರ್ನಲ್ಲಿ ನಾನು ನಿಂತ್ಕೊಂಡಿದ್ದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆರ್ಮಿಯವರು ದೇಶ ಕಾಯ್ತಾರೆ, ಅವ್ರ ಜೊತೆ ಕೆಲವು ಅವ್ರ ಮೇಲೆ ಕಂಪ್ಲೇಂಟ್ಸು ಕೆಲವರು ಹೇಳ್ತಾರೆ, ಅದು ನಿಜಾನ ಸುಳ್ಳು ನನಗೆ ಗೊತ್ತಿಲ್ಲ. ನನಗಿನ್ನೂ ಅಲ್ಲಿ ಹೋಗಿ ರಿಪೋರ್ಟಿಂಗ್ ಮಾಡೋ ಅವಕಾಶ ಸಿಕ್ಕಿಲ್ಲ, ಸಿಕ್ಕಿದ್ರೆ ಖಂಡಿತ ಹೋಗ್ತೇನೆ. ಜಮ್ಮು ಕಾಶ್ಮೀರಲ್ಲಿ ಕೆಲವರು ಹೇಳ್ತಾರೆ ಸೈನಿಕರು ಮಹಿಳೆಯರನ್ನ ಕೆಟ್ಟದಾಗಿ ನಡೆಸ್ಕೋತಾರೆ ಅನ್ನೋ ಒಂದು ಕಂಪ್ಲೇಂಟ್ಸ್ ಇದೆ ಅವ್ರ ಮೇಲೆ. ಇದು ರಿಯಲ್ ನಡೆಯುತ್ತಾ ಅಥವಾ ಇದನ್ನು ಕ್ರಿಯೇಟೆಡ್ ಆಯಿತು? 99% ನಾ ಹೇಳ್ತೀನಿ, ಅಲ್ಲ 100% ಇದು ಕ್ರಿಯೇಟೆಡ್. ಯಾಕೆಂದರೆ ಎಲ್ಲಿ ಆರ್ಮಿ ಹೋಗುತ್ತೋ ಅಲ್ಲಿ ಎಲ್ಲವನ್ನು ಸುವ್ಯವಸ್ಥಿತ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಈ ಪ್ರಯತ್ನದಲ್ಲಿ ಈ ನಾವು ಏನು ಆತಂಕವಾದಿ ಉಗ್ರವಾದಿ ನಾವು ಆರ್ಮಿಯನ್ನು ಏನು ಇಷ್ಟಪಡೋದಿಲ್ಲೋ ಅಂಥವ್ರು ಇದನ್ನು ಕ್ರಿಯೇಟ್ ಮಾಡ್ತಾರೆ, ಪ್ಲ್ಯಾಂಟ್ ಮಾಡ್ತಾರೆ, ಆ ರೀತಿ ಆಗುತ್ತೆ. ಆಮೇಲೆ ನಾನು 100% ಹೇಳ್ತೀನಲ್ಲ, ಆ ರೀತಿನೂ ಹೇಳೋಕ್ಕಾಗಲ್ಲ. ಎಲ್ಲೋ ಚಿಕ್ಕ ಪುಟ್ಟ ಘಟನೆಗೆ ಅದಕ್ಕೆ ಒಂದು ಸ್ವಲ್ಪ ಖಾರ ಉಪಯೋಗಿಸ್ಬಿಟ್ಟು ಜಾಸ್ತಿ ನಿಮಗೆ ಪ್ರಚಾರ ಸಿಗುವಾಗಿ ಮಾಡ್ತಾರೆ ವಿನಃ. ನನಗನ್ಸೋ ಮಟ್ಟಿಗೆ ನಮ್ಮ ಆರ್ಮಿ ಒಂದು ಡಿಸಿಪ್ಲಿನ್ ಏನಿದೆ ಅದರಲ್ಲಿ ಮಾತ್ರ ಯಾವತ್ತು ಕೊಂಕು ಬಂದಿಲ್ಲ, ಬರೋದಿಲ್ಲ ಅಂತ ನನ್ನ ಅನ್ಸುತ್ತೆ. ಖಂಡಿತ ಇಲ್ಲ. ನೀವು ಜೊತೆಗೆ ಕವಿಗಳು ಬೇರೆ. ಹೌದು, ಈಗ ಸುಂದರವಾದ ಪರಿಸರ ಕಾಶ್ಮೀರ ಇರ್ಬೋದು, ಈಶಾನ್ಯ ರಾಜ್ಯಗಳಲ್ಲಿ ಹೌದು, ಆತಂಕದಲ್ಲೂ ನೀವು ಪರಿಸರಕ್ಕೆ ಮಾರು ಹೋಗಿ ಕವಿತೆ ಬರ್ತಾ ಕೂತಿದ್ದುಂಟ ಅಲ್ಲಿ ಏನಾದರೂ? ನಿಜ ಹೇಳಬೇಕಂದ್ರೆ ಆ ಟೈಮ್ನಲ್ಲಿ ಆಸ್ವಾದನೆ ಮಾಡ್ತಾ ಇರಬೇಕಾದ್ರೆ ಪದಗಳು ಹೊರಡಲ್ಲ, ಪದಗಳಿಗೆ ಮೀರಿ ಹೋಗ್ಬಿಡುತ್ತೆ. ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ, ಇಲ್ಲಿ ಸುತ್ತಮುತ್ತ ನೋಡಿದಾಗ ಅದರೂ ಬರೆಯೋಣ ಅನಿಸುತ್ತೆ. ಈ ಅಗಾಧವಾದಂಥ ಒಂದು ಹಿಮಾಲಯ ಪರ್ವತದ ಮುಂದೆ ನಿಂತ್ಕೊಂಡಾಗ ನಾವು ನಶ್ವರತೆ ಕಾಡುತ್ತೆ ನಮಗೆ, ನಿಜವಾಗ್ಲೂ ನಾವು ಏನೂ ಇಲ್ಲ ಅನಿಸುತ್ತೆ. ಆ ಈ ಒಂದು ನನ್ನ ಕವಿ ಹೃದಯ ಮೊದಲಿಂದ ತುಡಿತಾ ಇತ್ತು ಬಿಡಿ. ನಾನು ಆರ್ಮಿ ಸೇರೋಕ್ಕಿಂತ ಮುಂಚೆ ಅಲ್ಲಿ ಹೋದಾಗ ನಾನು ದಿಗ್ಭ್ರಮೆಯಾಗಿ ಎಲ್ಲ ಒಂದು ದೇಶದ ಮೂಲೆ ಮೂಲೆಯನ್ನು ನೋಡಿದ್ದೀನಿ. ಈಗ ಅದರ ನೆನಪು ಇನ್ನೂ ಮಾಸಿಲ್ಲ, ಅದನ್ನು ಹನಿ ಹನಿಯಾಗಿ
ಇನ್ನೂ ಅನುಭವಿಸ್ತಾ ಇರ್ತೀನಿ. ಜ್ಞಾಪಕ ಬಂದಾಗ ಒಂದೊಂದಾಗಿ ಅವಾಗವಾಗ ಕವನಗಳು ನಾನು ಹರಿಸ್ಬೇಕು ಅಂತಲ್ಲ, ಅದು ಹರಿತಾ ಹೋಗುತ್ತೆ, ಅದು ಸ್ವಂತವಾಗಿ ಹರಿಯುತ್ತೆ, ಅದು ನಿಜವಾದ ಕವನ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಈಗ ನಿಮಗೆ ನಾಗರಿಕರ ಜೊತೆ ಒಡನಾಟ ಇರುತ್ತೆ ಆರ್ಮಿಲಿದ್ದಾಗ, ಆ ಸಂದರ್ಭದಲ್ಲಿ ನಿಮಗೆ ಅವ್ರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಯಾಕಂದ್ರೆ ಅವ್ರ ಸಹಾಯನೂ ಬೇಕಾಗುತ್ತೆ ನಿಮಗೆ. ಆರ್ಮಿ ಎಷ್ಟೇ ನಿಮಗೆ ಸರ್ಕಾರದ ಬೆಂಬಲ ಇದ್ರು, ಸ್ಥಳೀಯರು ನಿಮಗೆ ಸಹಾಯಕ್ಕೆ ಬರ್ತಾರೆ, ಯಾವ್ಯಾವ ಅದನ್ನ ಮೆಲ್ಕ್ ಹಾಕ್ಬೋದಾ? ಈಗ ಇಲ್ಲಿ ನಾಗರಿಕರ ಅಲ್ಲ, ಅಲ್ಲಿ ಆರ್ಮಿಯಲ್ಲಿ ನೀವು ಈಶಾನ್ಯ ರಾಜ್ಯಗಳು, ಈಶಾನ್ಯ ರಾಜ್ಯದಲ್ಲಿ ಹೋದ್ರೆ ನಾನು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ನಾನೇನು ಮಾಡಿದ್ದೆ, ಲೇ ಲದಾಖ್ ಆಗಿರ್ಬೋದು ಅಥವಾ ಕುಪ್ವಾರಾದಲ್ಲಿ ನಾನೇನು ಮಾಡಿದ್ದೆ, ರಾತ್ರಿ ಹೊತ್ತು ನಾವು ನಮ್ಮ ಸೇನೆಗೆ ಸಂಬಂಧಪಟ್ಟ ಹಾಗೆ ಆ ಕೆಲಸಗಳನ್ನು ಮಾಡ್ತಾ ಇದ್ದೆ. ಹಗಲು ಹೊತ್ತಿನಲ್ಲಿ ನನ್ನ ಮಾತುಗಾರಿಕೆ ಚೆನ್ನಾಗಿ ಅನಿಸಿರ್ಬೇಕೇನೋ, ಎಲ್ಲರ ಹತ್ರ ಮಾತಾಡಿದಾಗ ನೀವಿಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಾ ಅಂದರೆ ಮೋಟಿವೇಶನ್ ಅಂತ ಹೇಳ್ತಾರಲ್ಲ, ಆರ್ಮಿ ಇರೋದು ನಿಮ್ಮ ಸಲುವಾಗಿ. ಈಗ ನಿಮಗೆ ಉಗ್ರವಾದಿಗಳು ಏನು ಮಾಡ್ತಾರೆ, ನಿಮ್ಮ ಹೆಂಡತಿ ಮಕ್ಕಳನ್ನ ಎತ್ಕೊಂಡು ಹೋಗ್ತಾರೆ ಅಥವಾ ಆ ತೊಂದರೆ ಆಗುತ್ತೆ, ನೀವು ಆರ್ಮಿಗೆ ಸಪೋರ್ಟ್ ಮಾಡಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತಂದಾಗ ನಿಜವಾಗ್ಲೂ ಕೇಳ್ತಾರೆ. ಅದರಲ್ಲೂ ಪರ್ಸೆಂಟೇಜ್ ಅಂತ ಹೇಳ್ಬೋದು, ಒಳ್ಳೆ ಜನ ಇದ್ದಾರೆ, ಆದರೆ ಅವರ ನಂಬರು ಗೌಣ ಆಗಿರ್ಬೋದು, ಅಥವಾ ಯಾರು ಆರ್ಮಿಗೆ ಸಪೋರ್ಟ್ ಮಾಡ್ತಾರೋ ಅವ್ರು ಓಪನ್ ಆಗೋ ಕೆಲವೊಂದು ಸರಿ ಮಾಡೋಕ್ಕಾಗಲ್ಲ, ಕೆಲವೊಂದು ದಿಗ್ಬಂಧನಗಳಿರ್ಬೋದು, ಅಥವಾ ನಾವು ಸಪೋರ್ಟ್ ಮಾಡಿದ್ದೀವಿ ಅಂದರೆ ಬೇರೆ ಹಿಂದ್ಗಡೆಯಿಂದ ಅವ್ರಿಗೆ ತೊಂದರೆ ಇರ್ಬೋದು. ಈಗ ನಿಜವಾಗ್ಲೂ ಬದಲಾಗ್ತಾ ಇದೆ, ಈಗ ಒಂದು ಬದಲಾವಣೆ ಏನಿದೆ, ಮೊದಲಾಗಿ ರಾಜಕೀಯವಾಗಿ ನಾವು ಪೊಲಿಟಿಕಲ್ ವಿಲ್ ಅಂತ ಇತ್ತೀಚೆಗೆ ನಾವು ನೋಡ್ತಾ ಇರೋದು, ಪೊಲಿಟಿಕಲ್ ವಿಲ್ ಸ್ಟ್ರಾಂಗ್ ಆದಾಗ ಖಂಡಿತ ಎಲ್ಲರೂ ಸ್ಪಂದನೆ ಮಾಡ್ತಾರೆ. ಈಗ ನಾವು ಹೇಳೋದಾದರೆ ಆರ್ಟಿಕಲ್ 370 ತೆಗೆದ ಮೇಲೆ ಎಲ್ಲ ಅಂದ್ಕೊಂಡಿದ್ದು ಜಗತ್ತೇ ಮುಳುಗೋಗ್ಬಿಡುತ್ತೆ ಅಂತ, ಏನೂ ಇಲ್ಲ, ಎಲ್ಲ ಚೆನ್ನಾಗೇ ಆಗ್ತಾಯಿದೆ. ಆದ್ದರಿಂದ ಕಳೆದ 70 ವರ್ಷಗಳಲ್ಲಿ ಏನು ಮಾಡಿಲ್ವೋ, ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದದ್ದು ಆರ್ಮಿಗೆ ಬಹಳಷ್ಟು ಸವಲತ್ತುಗಳು ಸಿಗ್ತಾ ಇದೆ. ಆರ್ಮಿ ಜವಾನನ ಅಥವಾ ಒಂದು ಡಿಫೆನ್ಸ್ ಫೋರ್ಸಸ್ಸಿನ ಒಂದು ಉತ್ತೇಜನ ಜಾಸ್ತಿ ಆಗಿದೆ. ಜಗತ್ತಿನಲ್ಲಿ ನಮ್ಮ ಆರ್ಮಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ, ಯುವ ಜನತೆಯಲ್ಲಿ ಆರ್ಮಿ ಬಗ್ಗೆ ಒಳ್ಳೆ ಒಳ್ಳೆ ಅಭಿಪ್ರಾಯಗಳನ್ನು ಸೃಷ್ಟಿ ಮಾಡುತ್ತಿದ್ದಿದೆ. ಈಗ ಗುರುತಿಸಿ ಅವಾರ್ಡ್ಗಳನ್ನೆಲ್ಲ ಕೊಡೋದಾಗ್ತಾ ಇದೆ, ಅದರ ಬಗ್ಗೆ ಸಿನಿಮಾಗಳು ಬರ್ತಾ ಇದೆ. ಇದು ನಮ್ಮ ದೇಶ ಪ್ರೇಮಾನ ನಮ್ಮ ಯುವಕರಲ್ಲಿ ಒಂದು ಹೊಸ ಬದಲಾವಣೆ ತರುತ್ತೆ ಅಂತ ಆಶಾಭಾವನೆ ನನಗಿದೆ. ಆದ್ದರಿಂದ ನಾನು ಸ್ಕೂಲು ಕಾಲೇಜು ಎಲ್ಲಿ ಹೋದ್ರೂ ಸಹ ಇದ್ರ ಬಗ್ಗೆ ನಾನು ಮೊರಲ್ ಬೂಸ್ಟಿಂಗ್ ಅಂತ ಉತ್ತೇಜನ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತಿರ್ತೀನಿ. ಕೊನೆ ಉಸಿರಿರೋವರೆಗೂ ಆರ್ಮಿ ಆರ್ಮಿ ಆರ್ಮಿ, ಆರ್ಮಿಗೋಸ್ಕರ ನಾನು ಏನು ಮಾಡಬಲ್ಲೆ. ಆಮೇಲೆ ಈಗ ನಾನು ಹೊರಗಡೆ ಹೋದ್ರೂ ಜನ ನನ್ನ ಗುರುತಿಸೋದು ಕರ್ನಲ್ ನಿನ್ನ ಆರ್ಮಿ ಬಂದಿದ್ದಾರೆ ಅಂತ. ಅಂದರೆ ಆ ಒಂದು ಅವ್ರು ಹೇಳಿದಾಗ ಆ ಒಂದು ಶಿಸ್ತಿರಬೇಕು ನನ್ನಲ್ಲಿ, ಏನು ಗುಣಗಳು ಅವ್ರು ನೋಡ್ತಾ ಇರ್ತಾರಲ್ಲ, ನನ್ನ ಮಾದರಿಯಾಗಿ ನೋಡಿದಾಗ ನಾನು ಹೇಗಿರಬೇಕು ಅದನ್ನು ನೋಡಿಕೊಂಡು 4 ಜನಕ್ಕೆ ವಿಷಯ ತಿಳಿಸೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಕಾಶ್ಮೀರ ಕಣಿವೆಯನ್ನು ನೋಡಿದ್ದೀರಿ, ಜಮ್ಮುಲ್ಲೂ ಕೆಲಸ ಮಾಡಿದ್ದೀರಿ, ಈಶಾನ್ಯ ಭಾಗದಲ್ಲೂ ಮಾಡಿದ್ರಿ. ಅಲ್ಲಿನ ಜನರಿಗೆ ಕಾಮನ್ ಮ್ಯಾನ್ಗೆ ಏನು ಬೇಕಾಗಿದೆ? ಯಾಕಂದ್ರೆ ಅವೆಲ್ಲ ಪ್ರಕ್ಷುಬ್ಧ ಪ್ರದೇಶಗಳು, ಅಲ್ಲಿ ಜನ ನಮ್ಮ ಥರ ಇರಕ್ಕೆ ಇಷ್ಟಪಡ್ತಾರೆ, ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅತಿ ಸಾಮಾನ್ಯ ಜನರಿಗೆ ಏನು ಬೇಕಾಗಿದೆ? ಬೇಸಿಕ್ಕು ಎಲ್ಲ ಕಡೆ ಹೇಳ್ತೀವಲ್ಲ, ರೋಟಿ ಕಪಡ ಮಕಾನ್ ಇಷ್ಟೇ ಬೇಕು, ಅವನಿಗೆ ಬೇರೆ ಇನ್ನೇನು ಬೇಕಾಗಿಲ್ಲ. ಆದರೆ ಒಂದು ಸುರಕ್ಷಿತವಾದಂತಹ ಒಂದು ವಾತಾವರಣ ಬೇಕು ಸಮಾಜದಲ್ಲಿ. ನೀವು ಹೇಳಿದಾಗೆ ಈಗ ತಾರತಮ್ಯ, ಗಂಡು ಹೆಣ್ಣು ಅದು ಇದು ನಡೀತಾ ಇದೆ, ಭ್ರೂಣ ಹತ್ಯೆ ಆಗಿರ್ಬೋದು, ಆ ಥರ ಎಲ್ಲ ನೋಡಿಕೊಂಡಾಗ ರೋಟಿ ಕಪಡ ಮಕಾನ್ ಇಷ್ಟು ಬಂದರೆ ಸಾಕು. ಆಮೇಲೆ ವಿದ್ಯಾವಂತರಿಗೆ ಉದ್ಯೋಗ ಸಿಗಬೇಕು, ಆಮೇಲೆ ಕೆಲಸ ಕಾರ್ಯಕ್ಷೇತ್ರಗಳಲ್ಲಿ ಒಂದು ತಾರತಮ್ಯ ಇರಬಾರ್ದು, ಇಷ್ಟೇ. ಕಾಮನ್ ಮ್ಯಾನಿನ ಆಸೆಗಳು ಬಹಳ ಕಡಿಮೆ, ಅದನ್ನು ಸ್ವಲ್ಪ ಗಮನ ಕೊಟ್ಟರೆ ನಿಜವಾಗ್ಲೂ ನಾವು ಸ್ವರ್ಗನ ಸೃಷ್ಟಿ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಈ ದೇಶದ ಮೂಲೆ ಮೂಲೆನೂ ಸುತ್ತಾಡ್ಕೊಂಬಂದಿದೆ, ದಕ್ಷಿಣ ಭಾರತ ಉತ್ತರ ಭಾರತ, ಹೌದು, ಯಾವ್ಯಾವ ಪ್ರದೇಶ ನಿಮ್ಮನ್ನು ತುಂಬ ಸೆಳೆದು ಬಿಡ್ತು? ನೀವು ಕೊನೆಗೆ ಕರ್ನಾಟಕ ನೋಡಿದಾಗ ನಿಮ್ಮ ತಾಯ್ನೆಲ್ಲ, ಕರ್ನಾಟಕದ ಬಗ್ಗೆ ನಿಮ್ಮ ಇದನ್ನು ನಾನು ಹೇಳಲೇಬೇಕು. ಕಾರಣ ಏನಂತಂದರೆ, ಯಾವಾಗಲೂ ನಾವು ಆರ್ಮಿಗೆ ಹೋಗ್ಬಿಟ್ಟು ಒಂದು ವರ್ಷ ರಜಾ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಆ ಟ್ರೈನಲ್ಲಿ ಬರ್ತಾ ಇರ್ತೀವಿ ನಾವು. ಈಗ ದಿಲ್ಲಿ ಆಯಿತು, ಯು ಪಿ ಆಯಿತು, ಮಧ್ಯಪ್ರದೇಶ, ಮಹಾರಾಷ್ಟ್ರ ಬಂದಾಗ ಏನೋ ಒಂಥರ ಸಂತೋಷ, ಇನ್ನೇನು ಕರ್ನಾಟಕ ಹತ್ರ ಬರುತ್ತೆ ಅಂತ. ಕರ್ನಾಟಕ ಬಂದಾಗ ಹೊರಗಡೆ ಬಂದುಬಿಟ್ಟು ಒಂಥರ ಉಸಿರನ್ನು ಜೋರಾಗಿ ತೊಗೊಳ್ತೀವಿ ಅಂದರೆ ಆ ಒಂದು ಅದೇನು ಹೇಳ್ತಾರೆ, ತಾಯಿ ಭೂಮಿ, ತಾಯಿ ನೆಲ ಏನಿದೆ ಅದರ ಒಂದು ಸೌಂದರ್ಯನೇ ಬೇರೆ, ಅದರ ಒಂದು ಅನುಭವನೇ ಬೇರೆ. ಅದು ಭಾರಿ ಚೆನ್ನಾಗಿ ಅನಿಸುತ್ತೆ. ನನ್ನ ಸ್ವಂತ ನಾಡಿಗೆ ಬರ್ತಾ ಇದ್ದೀನಿ, ಆ ಸಂತೋಷ
ಅದಕ್ಕೆ ಶಬ್ದಗಳು ಬಹಳ ಕಡಿಮೆ ಅಂತ ಅನ್ಸುತ್ತೆ. ಇಡೀ ದೇಶ ಸುತ್ತಿದಾಗ ಈ ಕಲ್ಚರಲ್ಲಿ ಬೇರೆ ಬೇರೆ ಇರುತ್ತೆ. ಹೌದು, ನಮ್ಮ ದೇಶಕ್ಕೆ ಅದೇ ವಿಶಿಷ್ಟತೆ. ಹೌದು, ಕಲ್ಚರಲ್ಲಿ ಬೇರೆ ಇದ್ರು ಅನೇಕತೆ ಇಲ್ಲಿ ಏಕತೆ ಅಂತ. ಆ ಏಕತೆಯನ್ನ ನೀವು ಯಾವ್ಯಾವ ರೀತಿ ಒಂಥರ ಖುಷಿಯಾಗಿ ತಗೊಳ್ತಾ ಬಂದ್ರಿ ಅಂತ ನಾ ಹೇಳ್ತೀನಲ್ಲ. ಒಂದೇ ಒಂದು ಅದರ ಅಂಶ ಏನು ಅಂತಂದರೆ ತಾತ್ಪರ್ಯ ಮಾನವೀಯತೆ. ನಮ್ಮ ಬಸವಣ್ಣ ಅವರು ಹೇಳುವ ಹಾಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಆಮೇಲೆ ಸಪ್ತ ಸೂತ್ರಗಳು, ಕಳಬೇಡ ಕೊಲಬೇಡ, ಹುಸಿ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಈ ಒಂದು ಇದಕ್ಕಿಂತ ಹೆಚ್ಚಿನದು ಬೇಕಾ? ಎಲ್ಲ ಧರ್ಮಗಳಲ್ಲಿ ಹೇಳಿರೋದು ಇಷ್ಟೇ. ಇದರ ಸುತ್ತಮುತ್ತ ಬೇರೆ ಭಾಷೆಗಳಲ್ಲಿ ಅಥವಾ ಬೇರೆ ಒಂದು ರೂಪದಲ್ಲಿ ಹೇಳಿರೋದೇವಿನ ಎಲ್ಲ ಇಷ್ಟೇ. ಇದನ್ನು ಸರಳೀಕೃತವಾಗಿ ಹೇಳಿದ್ರೆ ಮನುಷ್ಯನಾಗಿರು, ಮನುಷ್ಯನಾಗಿ ಬದುಕೋದಕ್ಕೆ ಬಿಡು. ಬರೀ ಮನುಷ್ಯ ಅಲ್ಲ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವವನು ಆಗಬೇಕು ಅಷ್ಟೇ. ನಮ್ಮಲ್ಲಿ ರಾಕ್ಷಸಿ ಭಾವನೆ ಬರದೇ ಇರಲಿ. ನಾವು ರಾಕ್ಷಸಿ ಸಂತತಿ ಅಲ್ಲ, ನಾವು ಮಾನವ ಸಂತತಿ. ಮನುಷ್ಯನಾಗಿ ಬದುಕಿದ್ರೆ ಅದಕ್ಕಿಂತ ದೊಡ್ಡ ಧರ್ಮ ಇನ್ಯಾವುದೂ ಇಲ್ಲ. ನಾವು ಆ ಧರ್ಮ ಈ ಧರ್ಮ ಅದೇ ಮತ್ತು ಪಟ್ಟಬದ್ಧ ಸಾಧಕಗಳು ಏನೇನು ಮಾಡ್ಕೊಳ್ತಾ ಇದ್ದಾರೋ ಅದು ಬಿಟ್ಟರೆ ನಿಜವಾಗ್ಲೂ ಸ್ವರ್ಗನೇ ಇದು. ಇಷ್ಟೆಲ್ಲ ತೊಂದರೆಗಳಿದ್ರೂ ಸಹ ನಿಜವಾಗ್ಲೂ ಸ್ವರ್ಗ ಇದೆ. ಆ ಅನುಭವಿಸುವಂಥ ನಿಮ್ಮ ಸುತ್ತಮುತ್ತ ನೀವು ಕ್ರಿಯೇಟ್ ಮಾಡಿ, ಸ್ವರ್ಗ ಯಾಕೆ ಮಾಡೋಕ್ಕಾಗಲ್ಲ? ನಾವು ಒಂದು ಧರ್ಮದಲ್ಲಿ ಅಥವಾ ಒಂದು ಸಮಾಜದಲ್ಲಿ ಆ ತೊಂದರೆ ಈ ತೊಂದರೆ ಅನ್ನೋದಕ್ಕಿಂತ ನೀವೇನು ಮಾಡೋಕ್ಕೆ ಸಾಧ್ಯ? ವಾಟ್ ಯು ಹೆಡ್ ಅನ್ನು ಎಲ್ಲದಕ್ಕೂ ನೀವು ಕಂಪ್ಲೇಂಟ್ ಮಾಡ್ತೀರಾ. ನಿಮ್ಮ ಬಗ್ಗೆ ವಿಮರ್ಶೆ ಬಹಳ ಮುಖ್ಯ. ಆತ್ಮಾವಲೋಕನ, ನೀನೇನು ಮಾಡೋಕ್ಕೆ ಸಾಧ್ಯ? ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡ್ತೀಯಾ, ನೀನೇನು ಮಾಡಿದ್ಯಾ? ಇಲ್ಲ ಅವನು ಕಳ್ಳತನ ಮಾಡ್ದ, ನಾನು ಮಾಡ್ದ, ಅವನು 1,000 ಕೋಟಿ ತಿಂದ, ನಾನು 1 ಕೋಟಿ ತಿಂದೆ, ಇದ ಬೇಡ ನಂದಲ್ಲ. 2 ಹೊತ್ತಿಗೆ ಬೇಕಾಗಿರೋದು ಅಷ್ಟೇ, ನಾಳೆ ನಮ್ದಲ್ಲ. ಈ ರೀತಿ ಜೀವನ ಮಾಡಿದ್ರೆ ನೀವು ಊಟ ಮಾಡಬೇಕಾದ್ರೆ ನೀನು ಒಬ್ಬ ಇನ್ನೊಬ್ಬರಿಗೆ ಒಂದು ತಟ್ಟೆಯಲ್ಲಿ ಇನ್ನೊಂದು ತುತ್ತು ಯಾರಿಗಾದ್ರೂ ಕೊಟ್ಟರೆ, ಹೆಸ್ದವ್ನಿಗೆ ಕೊಟ್ಟರೆ ಅವನು ಸಂತೋಷ ನಿಮಗು. ಆ ಒಂದು ನೀವೇನು ಕೊಟ್ಟಿರೋದ್ರಲ್ಲಿ ಅವನು ಊಟ ಮಾಡ್ತಾ ಇರಬೇಕಾದ್ರೆ ಅವನ ಕಣ್ಣಲ್ಲೇ ನೋಡ್ತಿರಲ್ಲ, ಭಗವಂತ ನಿಮಗೆ ಕಾಣಿಸ್ತಾನೆ. ಈ ರೀತಿ ಮಾನವೀಯ ಭಾವನೆಗಳು ಯಾಕೆ ಬರಲ್ಲ? ಹೃದಯ ಸ್ಪರ್ಶಿ, ಹೃದಯವನ್ನು ಹೃದಯವಾಗಿಟ್ಕೊಳ್ಳಿ, ಅದು ಕಲ್ಲಾಗೋದಕ್ಕೆ ಬಿಡಬೇಡಿ, ಮಾನವೀಯತೆ ಉಳಿಸ್ಕೊಳ್ಳಿ ಅಂತ. ನೀವು ಬಾರ್ಡ್ರಲ್ಲಿ ಕೆಲಸ ಮಾಡಿದ್ರಿ, ಮುಖ್ಯವಾಗಿ ಕಾಶ್ಮೀರಿಂದ ಆ ಕಡೆ ಬಾರ್ಡ್ರಲ್ಲಿ ಕೆಲಸ ಮಾಡಿದ್ರಿಂದ ಏನು ಭಾರತ ಪಾಕಿಸ್ತಾನ ಒಂದಾಗಿದ್ದು ಈಗ ಅಣ್ಣ ತಮ್ಮಂದಿರು ಗಲಾಟೆ ಮಾಡ್ಕೊಂಡಾಗ ಬೇರೆ ಆದಂಗೆ ಆದರು. ಹೌದು, ಅವರು ನಾವು ಆ ದ್ವೇಷ ಮನೋಭಾವನೆ ಯಾವ ಕಾಲಕ್ಕೂ ಶಮನ ಆಗಲ್ಲ ಅಂತೀರಾ? ನೀವು ಆ ಸ್ಥಳದಲ್ಲಿ ಇದ್ರಿ, ನಿಮಗೆ ಏನು ಫೀಲ್ ಆಗಿತ್ತು ಅಂತ? ಮತ್ತೆ ಹೇಳೋದಾದರೆ ನಾವು ಪಾಕಿಸ್ತಾನ ಈಗ ನಾವು ಇಲ್ಲಲ್ಲ, ನಾವು ದುಬಾಯಿ ಬೇರೆ ಬೇರೆ ದೇಶಗಳಲ್ಲಿ ನೀವು ತಿರುಗಿದಾಗ ಪಾಕಿಸ್ತಾನದ ಒಬ್ಬ ಪ್ರಜೆ ಬಂದಿದ್ದಾನೆ ಅಂದರೆ ನೋಡಿ, ಅವನಲ್ಲೂ ಆತ್ಮೀಯತೆ ಇದೆ, ಅವನು ಚೆನ್ನಾಗಿ ವರ್ತಿಸ್ತಾನೆ. ಪಾಕಿಸ್ತಾನ ಅಂತ ನೀವು ಟಪ್ಪ ಹಾಕ್ಕೊಂಡು ನೀವನ್ನು ಪಾಕಿಸ್ತಾನಿ ಅಂತ ಅನ್ನೋಕ್ಕೆ ಹೋಗಬೇಡಿ ನೀವು, ಅಥವಾ ಮುಸ್ಲಿಂ ಅಂತ ಆ ರೀತಿ ಬೇರೆ ಒಂದು ಧರ್ಮದವರು ಅಂತ ಮಾಡೋಕ್ಕೆ ಹೋಗಬೇಡಿ. ಎಲ್ಲರಲ್ಲೂ ಆ ಮಾನವೀಯತೆ ಇದೆ, ಆದರೆ ಅದರ ದುರುಪಯೋಗ ಮಾಡಿಕೊಂಡು ನಿಮ್ಮ ಧರ್ಮದ ಒಂದು ಪೊಲಿಟಿಕಲ್ ಬೇರೆ ಇನ್ನೇನೂ ಇಲ್ಲ, ಅಲ್ಲಿ ಎಲ್ಲ ಪೊಲಿಟಿಕಲ್ಲೇ, ಪೊಲಿಟಿಕಲ್ ವಿಲ್ ಆಗಬೇಕು. ಯಾವ ಧರ್ಮನೂ ನಿಮಗೆ ಆಗಬೇಡಿ. ಈಗ ಎಲ್ಲ ಧರ್ಮದವರು ಮಾನವೀಯತೆ ಬೇರೀತಾ ಇದ್ದಾರೆ, ರಾಜಕೀಯ ರಾಜಕೀಯ ರಾಜಕೀಯ. ನೀವು ಕವಿಗಳು ಮತ್ತು ಸಾಹಿತಿ ಲೋಕದಲ್ಲಿ ತುಂಬ ಆಸಕ್ತಿ ಉಳ್ಳವರಿಂದ ಕೇಳ್ತಾ ಇದ್ದೀನಿ, ಯಾವುದಾದ್ರೂ ಪ್ರದೇಶ ತುಂಬ ತುಂಬ ರಮಣೀಯವಾಗಿದೆ ಅಂತ ನೀವು ನೋಡಿ ತುಂಬ ಖುಷಿ ಪಟ್ಟಿದ್ದ ಪ್ಲೇಸ್ಗಳು ನೆನೆಸ್ಕೋಬೋದಾ ಸರ್? ಖಂಡಿತ. ನನಗೆ ನಾರ್ತ್ ಈಸ್ಟ್ ಇನ್ ಮಣಿಪುರದಲ್ಲಿ ಏನಿದ್ದೇನಲ್ಲ, ಅದು ಇಂಡಿಯಾದ ಸ್ವಿಟ್ಜರ್ಲೆಂಡ್ ಅಂತ ಹೇಳ್ತಾರೆ, ಅಷ್ಟು ಅದ್ಭುತವಾಗಿದೆ. ನಿಸರ್ಗ ಅಂತ ಏನು ಅಂತಂದರೆ ಆ ಕಡೆ ಹೋಗಿ ನೋಡಬೇಕು. ಆಮೇಲೆ ಇವನ್ ಕಾಶ್ಮೀರ್ ಅದನ್ನಂತೂ ಸ್ವರ್ಗ ಅಂತ ಹೇಳಿಬಿಟ್ಟಿದ್ದಾರೆ, ಕವಿಗಳು ಹೇಳಿಬಿಟ್ಟಿದ್ದಾರೆ. ಆಮೇಲೆ ಮಧ್ಯಪ್ರದೇಶ, ಎಲ್ಲ ಕಡೆ ಬಹಳ ಚೆನ್ನಾಗಿದೆ. ನಿಜವಾಗ್ಲೂ ನನಗೆ ಬಹಳ ಇಂಪ್ರೆಸ್ ಆಗಿದ್ದು ಅಂತಂದರೆ ನಿಮಗೆ ಮಧ್ಯಪ್ರದೇಶ ಅಂತ ಮೊದಲನೇದಾಗಿ ಹೇಳ್ಬೋದು, ಎರಡನೇದು ಮಣಿಪುರ ಅಂತ ಹೇಳ್ಬೋದು, ಆಮೇಲೆ ಕಾಶ್ಮೀರ ಅಂತ ಹೇಳ್ಬೋದು. ನಾನು ಹೆಚ್ಚು ಟೈಮ್ ಕಳೆದಾಗೆ ಈ 3 ರಾಜ್ಯಗಳು ಬಹಳ ಇಷ್ಟ ಆಗಿದೆ. ನೀವು ಮಣಿಪುರನ ತುಂಬ ರಿಚ್ ಆಗಿದೆ ಪ್ರದೇಶ ಅಂತ, ಅಂದ್ರೆ ಜನಜೀವನ ಅಷ್ಟು ಸುಧಾರಣೆ ಆಗದೆ ಇರೋದಕ್ಕೆ ಏನೆಲ್ಲ ಸಾಮಾಜಿಕ ಸಮಸ್ಯೆಗಳನ್ನ ನೀವು ಐಡೆಂಟಿಫೈ ಮಾಡಿದ್ರಿ? ಅಲ್ಲಿ ನಿರುದ್ಯೋಗ, ಮತ್ತೆ ನಿರುದ್ಯೋಗ, ಮತ್ತು ಅಲ್ಲೂ ಉಗ್ರವಾದಿಗಳು. ಅದೇನಾಗಿದೆ, ಆ ಕಡೆ ಸ್ವಲ್ಪ
ಚೈನಾದ ಎಫೆಕ್ಟ್ ಆಗಿರ್ಬೋದು, ಬರ್ಮಾದಾಗಿರ್ಬೋದು, ಕ್ರಾಸ್ ಬಾರ್ಡರ್ ಏನು ಟ್ರೇಡ್ ಏನು ನಡೆಯುತ್ತೆ ಅದರಿಂದ ಸ್ವಲ್ಪ ತೊಂದರೆ ಆಗಿರ್ಬೋದು. ಆಮೇಲೆ ಈ ಒಂದು 70 ವರ್ಷಗಳಲ್ಲಿ ನಾವು ಪೂರ್ವೋತ್ತರ ರಾಜ್ಯಗಳನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಅಂತ ನನಗನ್ಸುತ್ತೆ. ಇತ್ತೀಚೆಗೆ ಅವರನ್ನು ಒಂದು ಮೇನ್ ಸ್ಟ್ರೀಮ್ಗೆ ಅಂತ ನಾವು ಕರ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ. ಆದ್ದರಿಂದ ಈ ಇವತ್ತಿನ ದಿವಸ ನೋಡ್ತೀರಾ ನಾರ್ತ್ ಈಸ್ಟಲ್ಲಿ ಇವತ್ತಿನ ದಿವಸ ಹೆಚ್ಚು ಕಡಿಮೆ ಉಗ್ರವಾದ ಆಲ್ಮೋಸ್ಟ್ ನಿಂತೆ ಹೋಗಿದೆ ಅಂತ ಹೇಳ್ಬೋದು. ಈಗ ನಮ್ಮ ನಾರ್ತ್ ಈಸ್ಟಿಂದ ಬಂದು ಬೆಂಗಳೂರಲ್ಲಿ ತುಂಬ ಜನ ಸೆಟ್ಲ್ ಆಗಿದ್ದಾರೆ. ಹೌದು, ಅವರಿಗೆ ಇಲ್ಲಿ ಉದ್ಯೋಗ ಆರಿಸಿ ಇಲ್ಲೇ ಎಲ್ಲ ಫೀಲ್ಡಲ್ಲಿ ಇದ್ದಾರೆ. ಹೋಟೆಲ್ ಇಂಡಸ್ಟ್ರಿ ಇರ್ಬೋದು ಅಥವಾ ಪಾರ್ಲರ್ಗಳಲ್ಲಿ ಇರ್ತಾರೆ ಹೆಣ್ಮಕ್ಳುಗಳು. ಈಗ ಈ ಟೈಮ್ಲಲ್ಲಿ ನಾನು ಹೇಳಲೇಬೇಕಾಗತ್ತೆ, ಆ ರೀತಿ ನೋಡೋಕೆ ಹೋದರೆ ನಮ್ಮ ಕ್ರೀಡಾ ಒಂದು ಜಗತ್ತಿನಲ್ಲಿ ಪೂರ್ವೋತ್ತರ ರಾಜ್ಯಗಳಿಂದ ಆದಂಥ ಒಂದು ಏನು ಕಾಂಟ್ರಿಬ್ಯೂಷನ್ ಇದೆ ಬೇರೆ ಯಾವ ರಾಜ್ಯಗಳಲ್ಲೂ ಇಲ್ಲ ಅಂತ ಹೇಳೋದಕ್ಕೆ ಭಾಳ ಗರ್ವ ಆಗುತ್ತೆ. ಅಲ್ಲಿ ನಿಮಗೆ ಸೌಕರ್ಯಗಳು ಭಾಳ ಕಡಿಮೆ ಇದ್ದು ಸಹ ಅಂಥ ಮೇರಿ ಕೋಮ್ ಆಗಿರ್ಬೋದು, ಈಗ ದೇವಿ ಅಂದರೆ ಇಂಥವರೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಕನಿಷ್ಠ ಸೌಕರ್ಯದಲ್ಲಿ ಇಷ್ಟು ಮಾಡ್ತಾ ಇದ್ದಾರೆ. ನಮಗಿಷ್ಟು ಸೌಕರ್ಯಗಳಿದ್ದರೂ ಆಗ್ತಾಯಿಲ್ಲ ಅಂದರೆ ಕಾರಣ ಏನು, ಆ ಇಚ್ಛಾಶಕ್ತಿಯನ್ನು ಬೆಳೆಸ್ಕೋಬೇಕು, ಇದ್ದದ್ದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು ಅಂತ. ಇನ್ನೂ ಅವ್ರಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಸೌಕರ್ಯನ ಕೊಟ್ಟರೆ ಭಾಳ ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಯಾವ ರಾಜ್ಯ ಹಿಂದೆ ಮುಂದೆ ಅಲ್ಲ, ಎಲ್ಲ ಕಡೆ ಕ್ರೀಡೆಗಾಗಲಿ ಆರ್ಮಿಗಾಗಲಿ ಹೋಗೋದಕ್ಕೆ ಸರಿಯಾದ ರೀತಿಯಿಂದ ಸಪೋರ್ಟ್ ಸಿಗಬೇಕು ಅಂತ ನನ್ನ ಆಸೆ. ಕರ್ನಾಟಕನ ಯಾವ ರೀತಿ ನೆನೆಸ್ಕೋತಾ ಇದ್ದೀವಿ, ನೀವು ಬೇರೆ ಬೇರೆ ಪ್ರದೇಶದಲ್ಲಿದ್ದಾಗ ಯಾವಾಗಲೂ ತಾಯಿನೆಲ್ಲ ನೆನಪು ಬಂದೇ ಬರುತ್ತೆ. ಹೌದು, ಹೇಗೆ ನೆನಪಾಗ್ತಾ ಇತ್ತು? ಕನ್ನಡಿಗರು ವಿಶಾಲ ಹೃದಯದವರೇನೋ ಒಪ್ತೀನಿ, ಆದರೆ ಸ್ವಲ್ಪ ಕೆಚ್ಚು ಕಡಿಮೆ. ಕೆಚ್ಚು ಇರೋದಂದರೆ ನಮ್ಮ ಉತ್ತರ ಕರ್ನಾಟಕದ ಒಂದು ಏನು ಮಿಲಿಟ್ರಿ ಸ್ಕೂಲು ಏನಿದೆ ಆ ಭಾಗದಲ್ಲಿ ಮತ್ತು ಕೊಡಗಿನಲ್ಲಿ ಜಾಸ್ತಿ ನೋಡ್ತೀವಿ. ಬಾಕಿ ಜನ ಎಲ್ಲರಿಗೂ ವೈಟ್ ಕಾಲರ್ ಜಾಬ್ ಬೇಕು, ಕಷ್ಟಪಡೋದಕ್ಕೆ ಇಷ್ಟಪಡಲ್ಲ. ಕಷ್ಟಪಟ್ಟರೆ ಸುಖ ಉಂಟು ಅನ್ನೋದನ್ನು ಬೇರೆ ರಾಜ್ಯಗಳಿಂದ ನಾವು ಕಲಿಬೇಕಾಗಿದೆ. ವಿಶಾಲ ಹೃದಯರಾಗಿರಿ, ಆದರೆ ಸ್ವಂತಿಕೆ ಬೇಕು ನಿಮಗೆ. ಈಸಿ ಮನಿ ಬೇಡ, ಕಷ್ಟಪಟ್ಟು ದುಡೀರಿ. ಅದು ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಒಂದು ಸಂದೇಶ ಅಂತಲೂ ಹೇಳ್ಬೋದು. ಕನ್ನಡಿಗರು ಈಗ ಪ್ರತಿಯೊಂದು ರಾಜ್ಯ ಆಗಿರ್ಬೋದು, ಮಹಾರಾಷ್ಟ್ರ ಬಾರ್ಡರ್ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಅವೆಲ್ಲ ಬಿಟ್ಟು ನಿಮ್ಮಷ್ಟನ್ನು ನಿಮ್ಮ ವ್ಯಾಲ್ಯೂನ ನೀವು ಜಾಸ್ತಿ ಮಾಡ್ಕೊಳ್ಳಿ, ನಿಮ್ಮಲ್ಲಿ ದುಡಿಮೆ ಜಾಸ್ತಿ ಮಾಡ್ಕೊಳ್ಳಿ, ನೀವು ಕಷ್ಟಪಡಿ, ಸರಿಯಾಗಿ ಮಾಡಿ. ದೇಶ ದೇಶದಲ್ಲೆಲ್ಲ ನಮಗೆ ಕಾಂಟ್ರಿಬ್ಯೂಷನ್ ಬಹಳ ಕಡಿಮೆ. ಕರೆಕ್ಟ್, ಅದೇನ ಉದ್ಯೋಗ ಉದ್ಯೋಗ. ಈಗೇನು ಇಂಜಿನಿಯರ್ ಡಾಕ್ಟರ್ ಆದವರು ಸಹ ನಿಮಗೆ ಕೆಲಸ ಏನೋ ಔಟ್ ಆಫ್ ಸ್ಟೇಟ್ ಸಿಗುತ್ತೆ ಅಂದರೆ ಯಾರು ಹೋಗಲ್ಲ. ಬೆಂಗಳೂರಲ್ಲೇ ಇರಬೇಕು, ಮಗ ಬೆಳಿಗ್ಗೆ ಹೋದ್ರೆ ಸಂಜೆ ಬರಬೇಕು, ಅವನ ಕಾಲರ್ ಹೊಲಸಾಗಬಾರ್ದು. ಹೀಗೆ ಆಗ್ಬಿಟ್ಟು ನಮ್ಮ ತಂದೆ ತಾಯಿಗಳು, ನಮ್ಮ ಕರ್ನಾಟಕದ ಎಲ್ಲ ತಂದೆ ತಾಯಿಗೆ ನಾನು ಕೇಳೋದಿಷ್ಟೇ, ದಯವಿಟ್ಟು ಮಕ್ಕಳನ್ನು ಬಿಡಿ. ಮಕ್ಕಳಿಗೆ ಎಷ್ಟು ನೀವು ಅವಕಾಶವನ್ನು ವಿಸ್ತರಿಸಿ ಕೊಡ್ತೀರೋ ಜಗತ್ತಿನಲ್ಲಿ ನಿಮ್ಮ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಕಡೆ ಆಗ್ತಾರೆ ಅಂತ. ಅದೇ ಉದಾಹರಣೆ, ನನ್ನ ಮಕ್ಕಳು ಸಹ ಈಗ ಲಂಡನ್ನಲ್ಲೂ ಹೋಗ್ತದೆ, ಎಲ್ಲಿ ಹೋದಲ್ಲೂ ಹೋಗಿ ಬೆಳೀಲಿ ಅಂತ ಒಂದು ಅವಕಾಶ ಕೊಡಬೇಕು ಅಂತ. ನಾನು ಕನ್ನಡಿಗಳು, ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಕನ್ನಡ ನಾಡಿನ ಅಸ್ಮಿತೆ. ನಾನು ಬಳಸೋದು ಈ ಸೋಪ್, ನೀವು ಬಳಸಿ, ನಮ್ಮ ಕನ್ನಡತನವನ್ನು ಉಳಿಸಿ. ಜೈ ಕರ್ನಾಟಕ.